ನಮಸ್ಕಾರ ವೆಲ್ಕಮ್ ಟು ಜನ್ವಿತೆ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಗರಿ ಗರಿಯಾಗಿ ಹಾಗೆಯೇ ರುಚಿಕರವಾಗಿರುವಂತಹ ಮದ್ದೂರು ವಡೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾಯಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಆಲಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಮೊದಲಿಗೆ ನನ್ನಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದೀನಿ ಈ ಅಕ್ಕಿ ಹಿಟ್ಟನ್ನ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಹಾಕ್ಕೊಳ್ತಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತೀನಿ ಚಿರೋಟಿ ರವೆನ ಹಾಕ್ಕೊಳ್ಬೇಕು ದಪ್ಪ ರವೆ ಹಾಕೊಳ್ಳೋಕೆ ಹೋಗಬಾರ್ದು ಆ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆ ಮತ್ತು ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಬಳಸ್ತಾಯಿ ನಾವೆಲ್ಲ ಬಜ್ಜಿ ಬಂಡಕ್ಕೆಲ್ಲ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟು ಮತ್ತು ಅದರಲ್ಲೇ ಮತ್ತೆ ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಅಂತ ಅಷ್ಟೇ ಬೇಕಿದ್ದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ನಂತರ ಅದಕ್ಕೆ ನಾನು ಸಣ್ಣ ಗಾತ್ರದ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೆರಡು ಚಿಕ್ಕದಾಗಿ ಹಚ್ಚಿರುವಂತಹ ಹಸಿಮೆಣ್ಸಿನ್ಕಾಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಚ್ಕಾರ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕಟ್ ಮಾಡಿ ಹಾಕೊಂಡ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದಕ್ಕೆ ನಾನು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ ಶುಂಠಿಯನ್ನು ನಾವು ಚಿಕ್ಕದಾಗಿ ತುರಿದು ಕೂಡ ಹಾಕ್ಕೊಳ್ಬೋದು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾಯೀನಿ ಇಲ್ಲಿ ಖಾರಕ್ಕೆ ತಕ್ಕಂತೆ ನಾವು ಖಾರನ ಹಾಕ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಅದಕ್ಕೆ ನಾನು ಚೆನ್ನಾಗಿ ಬಿಸಿ ಮಾಡಿರುವಂಥ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನೇ ಬಿಸಿಗಿಟ್ಟಿದ್ದೆ ಸೊ ಅದನ್ನು ಕೂಡ ಹಾಕೊಳ್ತೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೇ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕು ಅನ್ನೋದಾದರೆ ಎಳ್ಳು ಕೂಡ ಹಾಕ್ಕೊಳ್ಬೋದು ನಾನು ಎಳ್ಳನ್ನ ಸ್ಕಿಪ್ ಮಾಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಬಿಸಿ ಎಣ್ಣೆ ಹಾಕಿರೋದ್ರಿಂದ ಒಂದು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿ ನಂತರ ನಾವು ಕೈಯಲ್ಲಿ ನೀಟಾಗಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ರೊಟ್ಟಿ ಇಟ್ಟಿಗೆ ಅದಕ್ಕೆ ಕಲಿಸ್ಕೊಳ್ಬೇಕು ರೊಟ್ಟಿ ಎಲ್ಲ ಮಾಡೋದಕ್ಕೆ ಕಲಿಸ್ಕೊಳ್ತೀವಲ್ಲ ಅಷ್ಟು ಅದ ಇದ್ದರೆ ಸಾಕು ಫ್ರೆಂಡ್ಸ್ ಇಲ್ಲಿ ನಾನು ಎಳ್ಳನ್ನು ಸ್ಕಿಪ್ ಮಾಡಿದ್ದೀನಿ ಬೇಕು ಅನ್ನೋದಾದರೆ ನೀವು ಹಾಕ್ಕೊಳ್ಬೋದು ಈ ರೀತಿಯಾಗಿ ನಾವು ನೀಟಾಗಿ ಉಂಡೆ ಆಕಾರದಲ್ಲಿ ಬರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಇಲ್ಲಿ ರೊಟ್ಟಿ ಹಿಟ್ಟಿನ ಅದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಚಿಕ್ಕ ಗಾತ್ರದ ನಿಂಬೆಹಣ್ಣಿನ ಗಾತ್ರಕ್ಕೆ ಹಿಟ್ಟನ್ನು ತಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಈ ರೀತಿ ಹಚ್ಕೊಂಡು ನಾವು ಕೈಯಲ್ಲಾದರೂ ತಟ್ಕೊಳ್ಬೋದು ಅಥವಾ ಒಂದು ಪ್ಲ್ಯಾಸ್ಟಿಕ್ ಕವರಲ್ಲಾದರೂ ತಟ್ಕೊಳ್ಬೋದು ಈ ರೀತಿಯಾಗಿ ತೀರಾ ತೆಳುವಾಗೂ ತಟ್ಕೊಳ್ಬಾರ್ದು ಹಾಗಂತ ಜಾಸ್ತಿ ಮಂದವಾಗೂ ಕೂಡ ತಟ್ಕೊಳ್ಬಾರ್ದು ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಸೊ ಒಂದು ಪ್ಲ್ಯಾಸ್ಟಿಕ್ ಕವರಲ್ಲಿ ನಾವು ಇದನ್ನು ತಟ್ಕೊಳ್ಬೋದು ಕೈಯಲ್ಲಾದರೂ ತಟ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಪ್ಲ್ಯಾಸ್ಟಿಕ್ ಕವರಲ್ಲಿ ಬಳಸ್ತಾಯಿ ಅದ್ರ ಮೇಲೆ ತಟ್ಟಿ ಈ ರೀತಿ ಒಂದು ಒಬ್ಬೆಗೆ ಎಷ್ಟಾಗಬೇಕು ಒಂದು ಬ್ಯಾಚಿಗೆ ಎಷ್ಟಾಗಬೇಕೋ ಅಷ್ಟನ್ನು ತಟ್ಕೊಳ್ತೀನಿ ಒಂದೇ ಸಲ ತಟ್ಟಬಾರ್ದು ಏಕೆಂದರೆ ಅದು ಒಣಗಬಾರ್ದು ತಕ್ಷಣವೇ ನಾವು ಎಣ್ಣೆಗೆ ಬಿಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿಯಾಗಿ ಎಣ್ಣೆ ಕವರ್ ಮೇಲೆ ತಟ್ಕೊಳ್ತಾಯಿದ್ದೀನಿ ಹಪ್ಲವತ್ತ ಮಿಷಿನ್ ಇದ್ರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಅದರಲ್ಲೂ ಕೂಡ ನೀಟಾಗಿ ಪ್ರೆಸ್ ಮಾಡಿ ಹಾಕ್ಕೊಳ್ಬೋದು ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಕೈಯಲ್ಲೇ ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ ನಾವೆಲ್ಲ ರೊಟ್ಟಿ ಏನೋ ತಡ್ತೀವಲ್ಲ ಅದೇ ರೀತಿಯಾಗಿ ಸೊ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಅಲ್ಲಿ ಈ ರೀತಿ ತಟ್ಟಿಟ್ಕೊಂಡಿದ್ದೀನಿ ಎಣ್ಣೆನ ನಾನು ಕಾಯಿಟ್ಟಿದ್ದೆ ಸೊ ಕಾದಿದೆ ನೋಡ್ತಿರ್ಬೋದು ಚೆನ್ನಾಗಿ ಮೇಲೆ ನಾವು ಎಣ್ಣೆ ಒಳಗಡೆ ನಿಧಾನವಾಗಿ ಒಂದೊಂದನ್ನೇ ಹಾಕ್ಕೊಳ್ಬೇಕು ಸೊ ಇಲ್ಲಿ ನಾನು ನಾಲ್ಕನ್ನು ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಇದೇನು ಕಿತ್ತೋಗಲ್ಲ ಬಟ್ ಆ ಬಿಟ್ಟಿದ ತಕ್ಷಣ ನಾವು ಮುಟ್ಟಕ್ಕೆ ಹೋಗ್ಬಾರ್ದು ನೋಡಿ ಇಲ್ಲಿ ಒಂದೊಂದಾಗೆ ಮೇಲ್ ಬರುತ್ತೆ ನಂತರ ನಾವು ಅದನ್ನು ಮುಗಜ್ಕೊಳ್ಬೇಕಾಗುತ್ತೆ ನಾವು ಬಿಟ್ಟಿದ ತಕ್ಷಣ ಮುಟ್ಟಕ್ಕೆ ಹೋದ್ರೆ ಅದೆಲ್ಲ ಮುರಿಯೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಒಂದೆರಡು ಸೆಕೆಂಡ್ ಎರಡು ಮೂರು ಸೆಕೆಂಡ್ ಬಿಟ್ಟರೆ ಅದೇ ಡ್ರೈ ಆಗುತ್ತೆ ನಂತರ ನಾವು ಈ ರೀತಿಯಾಗಿ ಇನ್ನೊಂದು ಕಡೆಯೂ ಕೂಡ ಬೇಯಿಸ್ಕೊಳ್ಬೇಕು ಸೊ ತುಂಬಾ ಗರಿ ಗರಿಯಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ನೀವು ಬಬಲ್ಸ್ ತರ ಬರ್ತಿದೆ ಸೊ ಇದಕ್ಕೆ ಜಾಸ್ತಿ ನಾನೇನು ಎಣ್ಣೆ ತುಪ್ಪ ಆಗಲಿ ಹಾಕಿಲ್ಲ ಇದು ಎಣ್ಣೆನೂ ಕೂಡ ಕುಡಿಯಲ್ಲ ಇದು ಮದ್ದುರಡೆ ತುಂಬಾ ಎಣ್ಣೆನೂ ಕೂಡ ಕುಡಿಯಲ್ಲ ಸೊ ನೋಡ್ತಿರ್ಬೋದು ಈ ರೀತಿ ಕೆಂಪಾಗಿ ನಾವು ಬೇಯಿಸ್ಕೊಳ್ಬೇಕು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತೀನಿ ಎಣ್ಣೆ ಎಲ್ಲ ನೀಟಾಗಿ ಸೋರಿಸಿ ನಂತರ ಹಾಕ್ಕೊಳ್ಬೇಕು ಸೊ ಇನ್ನೊಂದು ಬ್ಯಾಚಿಗೂ ಕೂಡ ನಾನು ಅದೇ ರೀತಿ ನಿಧಾನವಾಗಿ ಈ ರೀತಿ ಬಿಟ್ಕೊಳ್ತೀನಿ ಆದಷ್ಟು ಇದನ್ನು ಎಣ್ಣೆ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇದನ್ನು ಏನು ಜಾಸ್ತಿ ಟೈಮ್ ತಗೊಳಲ್ಲ ಬೇಯಿಸೋದಿಕ್ಕೆ ಒಂದೆರಡು ನಿಮಿಷದ್ರೊಳಗಡೆ ಇದು ಬೆಂದೋಗುತ್ತೆ ಸೊ ಇದು ಮುರಿಯಲ್ಲ ಮತ್ತು ಅದರೊಳಗಡೆ ಎಣ್ಣೆ ಒಳಗಡೆ ಏನೋ ಅದು ಕಟ್ಟಾಗಲ್ಲ ಸೊ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಬಿಟ್ಟಿದ ತಕ್ಷಣ ಅಂದರೆ ಒಂದೆರಡು ಮೂರು ನಿಮಿಷ ಬಿಟ್ಟಿದ ತಕ್ಷಣ ಎಲ್ಲ ಬೆಂದೋಗುತ್ತೆ ಈ ರೀತಿ ಒಂದೊಂದಾಗಿ ನಾವು ಮಗ್ಚಿ ಕೂಡ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಕೆಂಪಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡ್ತಿರ್ಬೋದು ಎಣ್ಣೆ ಒಳಗಡೆ ಒಂದು ಈರುಳ್ಳಿ ಪೀಸ್ ಆಗಲಿ ಕರಿಬೇವು ಸೊಪ್ಪಾಗಲಿ ಯಾವುದೂ ಕೂಡ ಬಿಚ್ಚೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ರಿಡಿಯರಾಗೂ ಕೂಡ ಮಾಡ್ಕೊಳ್ಬೋದು ಇದನ್ನು ಮಾಡೋದಕ್ಕೆ ಒಂದು ಹತ್ತು ನಿಮಿಷ ಸಾಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಸಲ ನಾವು ತಟ್ಟಿ ತಟ್ಟಿ ಕೈಯಲ್ಲೇ ಬಿಟ್ಕೊಳ್ಬೋದು ನಾನು ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ಬೇಯಿಸ್ಕೊಳ್ತೀನಿ ಸೊ ಫ್ರೆಂಡ್ಸ್ ರೆಡಿಯಾಗಿದೆ ಮದ್ದು ಬಡೆ ತುಂಬಾ ರುಚಿಯಾಗಿರುತ್ತೆ ದಿಢೀರಾಗಿ ನಾವು ಮನೆಯಲ್ಲೇ ಇದನ್ನು ಮಾಡ್ಕೊಳ್ಬೋದು ಅಷ್ಟೇ ಗರಿ ಗರಿಯಾಗೂ ಕೂಡ ಇರುತ್ತೆ ರುಚಿನೂ ಕೂಡ ತುಂಬ ಸೂಪರಾಗಿರುತ್ತೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮುರಿದು ಕೂಡ ನಾನು ತೋರಿಸ್ತೀನಿ ನೋಡ್ತಿರ್ಬೋದು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ಇದು ಎಣ್ಣೆನೂ ಕೂಡ ಕುಡ್ದಿಲ್ಲ ನೋಡಿಲಿ ಕೈಯೂ ಸುದ ಜಾಸ್ತಿ ಏನು ಎಣ್ಣೆನೂ ಕೂಡ ಕುಡ್ದಿಲ್ಲ ಅಷ್ಟೇ ರುಚಿಯಾಗೂ ಕೂಡ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು